ಹೇಳಿದ್ರಿ? ಹೊರಟ್ರ ಅಪ್ಪ ಮಗ? ಹಾ ಅಮ್ಮ ಹೊರಟ್ರು. ಕಾರ್ ಕಳಿಸ್ತೀನಿ ಅಂದೆ, ಬೇಡ ಅಂದ್ರೆ. ನೀ ಒಳ್ಳೆ, ಅವ್ರು ಮಾಡ್ರೆ ಅವಾಂತರಕ್ಕೆ ಕಾರ್ ಬೇರೆ ಕೇಳು. ನೋಡಿ, ಸಿದ್ಧಾಂತ್ ಪಾಪುನೇ ಮದುವೆ ಆಗ್ತೀನಿ ಅಂತ ಚಾಲೆಂಜ್ ಮಾಡಿ ಹೋಗಿದ್ದು, ಧೀರಜ್ನ ಮದುವೆ ಆಗುವಂತ ಪಾಪುನ ನಾನು ಒಪ್ಪಿಸಿದ್ದು, ಇದ್ಯಾವುದು ಅಪ್ಪನ ಕಿವಿಗೆ ಬೀಳ್ಬಾರ್ದು. ಅರೆ, ಅದು ಹೇಗಾಗುತ್ತೆ ಅಮ್ಮ? ಈ ಮನೇಲಿ ಏನೇ ನಡೆದ್ರು ಅದು ಮಾವನ ಮುಖಾಂತರ, ಯಾವುದೇ ನಿರ್ಧಾರ ತಗೊಂಡ್ರು ಅದು ಮಾವನೇ ತಗೊಳ್ಳೋದು. ಈಗ ಇಂಥ ದೊಡ್ಡ ವಿಷಯನ ಹೇಳದೆ ಹೋದ್ರೆ ತಪ್ಪಾಗುತ್ತೆ? ಏನು ತಪ್ಪಾಗಲ್ಲ, ಗೊತ್ತಾದ್ರೂ ತಪ್ಪಾಗುತ್ತೆ. ರೀ, ನಮ್ಮ ಪಾಪು ಭವಿಷ್ಯದ ಪ್ರಶ್ನೆ ಕಣ್ರಿ ಇದು. ಪಾಪು ಚೆನ್ನಾಗಿರ್ಲಿ ಅಂತಾನೆ ಹೇಳ್ತಿರೋದು, ಮತ್ತೆ ಅಪ್ಪ ಬೇರೆ ಏನೇನೋ ನಿರ್ಧಾರ ತಗೊಂಡ್ರೆ ಹಾಳಾಗೋದು ನಮ್ಮ ಪಾಪು ಜೀವನನೇ, ಅರ್ಥ ಮಾಡ್ಕೊಳ್ಳಿ. ಆಯ್ತು, ನಾನು ಹೇಳಲ್ಲ. ಬೇರೆ ಯಾರಿಂದಾದ್ರೂ ಈ ವಿಷಯ ಗೊತ್ತಾದ್ರೆ? ಬೇರೆ ಯಾರಿಂದನೂ ಗೊತ್ತಾಗಲ್ಲ, ಗೊತ್ತಾದ್ರೆ ನಿಮ್ಮಿಂದನೇ ಗೊತ್ತಾಗಬೇಕು. ಅವ್ರಿಗೆ ಕಿವಿ ಊದೋದು ನೀವೊಬ್ರೆ, ನೀವು ಸ್ವಲ್ಪ ಸುಮ್ಮನೆ ಇದ್ಬಿಟ್ರೆ ಸಾಕು. ಅಕಸ್ಮಾತ್ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ, ಬೇರೆ ಯಾರಿಂದನಾದ್ರೂ. ಅವಳು ಬಿಟ್ಬಿಡಿ, ಅವಳು ಮ್ಯಾನೇಜ್ ಮಾಡ್ತಾಳೆ ಉಮ್ಮ. ನೋಡಿ, ಈಗ ಏನ್ ನಿರ್ಧಾರ ಆಗಿದೆಯೋ ಎಲ್ಲ ಹಾಗೆ ನಡೆಯುತ್ತೆ. ಪಾಪು ಧೀರಜ್ನೇ ಮದುವೆ ಆಗ್ತಾಳೆ.